ನಟಿ ರಮ್ಯಾ ಮತ್ತೆ ಸುದ್ದಿಯಲ್ಲಿದ್ದಾರೆ, ಯಾಕೆ ನೋಡೋಣ. ಕಳೆದ ಬಾರಿ ಮಂಡ್ಯ ಲೋಕಸಭಾ ಬೈ ಎಲೆಕ್ಷನ್ ಆದಾಗಲೂ ಮೇಡಮ್ ರಮ್ಯಾ ಓಟ್ ಹಾಕಕ್ ಬರಲಿಲ್ಲ. ಅಸೆಂಬ್ಲಿ ಚುನಾವಣೆ ಆದಾಗಲೂ ಮೇಡಮ್ ರಮ್ಯಾ ಓಟ್ ಹಾಕಕ್ ಬರಲಿಲ್ಲ. ಆದರೆ ಈಗ ಯಾಕೋ ಮತದಾನದ ಮಹತ್ವ ಏನು ಅಂತಕ್ಕಂಥದ್ರ ಬಗ್ಗೆ ಜ್ಞಾನೋದಯ ಆಗ್ಬಿಟ್ಟಿದೆ ರಮ್ಯಾ ಅವರಿಗೆ ಅಂತ ಅನ್ಸುತ್ತೆ. ಮಂಡ್ಯದಲ್ಲಿ ಲೋಕಸಭೆ ಬೈ ಎಲೆಕ್ಷನ್ಗೂ ಬರದೇನೆ ಅಸೆಂಬ್ಲಿ ಎಲೆಕ್ಷನ್ಗೂ ಓಟ್ ಹಾಕಕ್ ಬರದೇ ಇದ್ರು ಕೂಡ ಈಗ ಲೋಕಸಭೆಯಲ್ಲಿ ಓಟ್ ಹಾಕಿ ಅಂತ ಟ್ವೀಟ್ ಮಾಡಿದ್ದಾರೆ. ನಿಮ್ಮ ಮತ ಅಮೂಲ್ಯವಾದದ್ದು, ನಿಮ್ಮ ಮತ ಎಣಿಕೆಯಾಗಲಿ, ಹಾಗಾಗಿ ನೀವೆಲ್ಲರೂ ಓಟ್ ಮಾಡಿ ಅಂತ. ಅಂದರೆ ಇದನ್ನು ಬೇರೆ ಯಾರೋ ಹೇಳಿದ್ರೆ ಆಯಿತು ಅಂತ ಅಂದ್ಕೊಳ್ಬೋದು. ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಓಟ್ ಮಾಡ್ರಪ್ಪ ಅಂತ ರಾಜಕೀಯ ನಾಯಕರು ಹೇಳ್ತಾರೆ, ಫೈನ್. ಬಟ್ ರಮ್ಯಾ ಅವರು ಹೇಳಿರ್ತಕ್ಕಂಥದ್ದೇ ಇವಾಗ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ. ನೀವೇ ಓಟ್ ಹಾಕಲ್ಲ, ನೀವು ಬೇರೆಯವ್ರಿಗೆ ಓಟ್ ಹಾಕಿ ಅಂತ ಹೇಳ್ತೀರಾ. ನೀವು ಹೇಳಲಿ ಬಿಡಲಿ, ಜನರಿಗೆ ಅವರವ್ರ ಜವಾಬ್ದಾರಿ ಗೊತ್ತಿದೆ, ಅವ್ರು ಓಟ್ ಹಾಕ್ತಾರೆ. ಆದರೆ ನೋಡಿ, ಅವ್ರಿಗೆ ಅದಕ್ಕೆ ರಿಯಾಕ್ಷನ್ಸ್ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಡೆಲ್ಲಿ ಬಿಟ್ಟು ಬಾರಮ್ಮ ಮೊದಲು, ಆಮೇಲೆ ಓಟ್ ಹಾಕೋಣ. ಮೊದಲು ನೀವು ಓಟ್ ಹಾಕೋದನ್ನು ಕಲ್ತ್ಕೋ, ನಿನ್ನ ಅಗಲಾಗೆ ಕತ್ತೆ ಬಿದ್ದಿದೆ ತಕ್ಕೋ ಅಂತ ಏನೋ ಒಂದಷ್ಟು ಜನ ಟ್ವೀಟ್ ಮಾಡಿದ್ದಾರೆ. ಅಲ್ಲ, ರಮ್ಯಾ ಅವ್ರಿಗೆ ಗೊತ್ತಿತ್ತು, ಇದು ಎಕ್ಸ್ಪೆಕ್ಟೆಡ್. ನಾನು ಈ ಟ್ವೀಟ್ ಮಾಡಿದ್ರೆ ಜನ ಹೀಗೇ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತು ಅವರಿಗೆ. ಆದರೂ ಮಾಡಿದರೆ ಏನೋ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರದಲ್ಲಿ ಇರೋಣ ಅಂತನೋ ಏನೋ ಗೊತ್ತಿಲ್ಲ, ಸುದ್ದಿಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಮಾಡಿದಾರೋ ಏನೋ. ಒಟ್ಟಲ್ಲಿ ನಿಮಗೆ ಮಹತ್ವ ಈಗಲಾದರೂ ಗೊತ್ತಾಯ್ತಲ್ಲ. ಅಟ್ಲೀಸ್ಟ್ ಈ ಸಾರ್ತಿ ಆದರೂ ನೀವು ಮಂಡ್ಯಕ್ಕೆ ಬಂದು ನಿಮ್ಮ ಮತ ಚಲಾವಣೆ ಮಾಡಿ ಅಂತ ಈಗ ಜನರೇ ಮೇಡಮ್ ರಮ್ಯಾ ಅವರಿಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಸೊ ನಟಿ ರಮ್ಯಾ ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ನೋಡಿ, ಆಲ್ ಯು ಯಂಗ್ ಪೀಪಲ್ ಹೂ ಆರ್ ಎಲಿಜಿಬಲ್ ಟು ವೋಟ್, ಮೇಕ್ ಶೂರ್ ಯು ರಿಜಿಸ್ಟರ್ ಟು ವೋಟ್. ಟೈಮ್ ಈಸ್ ರನ್ನಿಂಗ್ ಔಟ್, ಹಿಯರ್ ಇಸ್ ದ ಲಿಂಕ್, ಮೇಕ್ ಇಟ್ ಕೌಂಟ್, ದ ಫ್ಯೂಚರ್ ಈಸ್ ಯುವರ್ಸ್ ಅಂತ ಬುದ್ಧಿ ಮಾತುಗಳನ್ನು ಹೇಳಿದ್ದಾರೆ. ಯಾಕೆ ಇವೆಲ್ಲ ನಿಮಗೆ ಗೊತ್ತಿರಲಿಲ್ವಾ ಮೊದಲು? ಹಾಗಾದರೆ ಬೈ ಎಲೆಕ್ಷನ್ ಟೈಮ್ನಲ್ಲಿ ಬಂದು ಓಟ್ ಹಾಕಬೇಕಾಗಿತ್ತು. ನಾಯಕರು ಯಾವತ್ತೂ ಮಾದರಿಯಾಗಬೇಕು. ಅದಕ್ಕೆ ನೋಡಿ, ಯಾವತ್ತು ಮತದಾನದ ಸಂದರ್ಭದಲ್ಲಿ ಲೀಡರ್ಗಳು ಬೆಳಿಗ್ಗೆ ಬೆಳಿಗ್ಗೆನೆ ಬಂದು ಎಲೆಕ್ಷನ್ಗೆ ಅವ್ರು ನಿಂತಿರಲಿ ಅಥವಾ ಅವ್ರ ಕಡೆಯವ್ರು ನಿಂತಿರಲಿ, ಬಂದು ಇ ವಿ ಎಮ್ಗೆ ಒಂದು ಪೂಜೆ ಮಾಡಿ ಫಸ್ಟು ಓಟ್ ಹಾಕಿ ಹೋಗ್ಬಿಡ್ತಾರೆ. ಯಾಕೆ ಗೊತ್ತಾ? ಜನ ಕೇಳ್ತಾರೆ, ಸರ್ ನಮ್ಮನ್ನು ಹಾಕಿ ಹಾಕಿ ಅಂತಿರಲ್ಲ, ನೀವು ಹಾಕಿದ್ದೀರಾ ಅಂತ. ಅದಕ್ಕೆ ಫಸ್ಟ್ ಅವ್ರು ಹಾಕ್ಬಿಡ್ತಾರೆ. ಬಟ್ ರಮ್ಯಾ ಅವರು ಆ ಥರ ಯಾವತ್ತೂ ಮಾಡಲಿಲ್ಲ. ಅವರು ಚುನಾವಣೆಯಲ್ಲಿ ಗೆದ್ದಾಗ ಮತ್ತು ಸೋತಾಗ ಎರಡು ಬಾರಿ ಬಿಟ್ಟರೆ ಮೇಡಮ್ ರಮ್ಯಾ ಅವರು ಮತಗಟ್ಟೆ ಕಡೆ ಸುಳದೇ ಇಲ್ಲ. ಬಟ್ ಅವರೀಗ ಯೂತ್ ಐಕಾನ್ ಅಂತ ಹೇಳ್ಕೋತಾರೆ. ಈಗ ಯೂತ್ಸ್ಗೆ ಅವರು ಬುದ್ಧಿ ಹೇಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಗೆ ಬಂದು ಚುನಾವಣಾ ರಣಕಹಳೆಯನ್ನು ಮೊಳಗಿಸಿ ಹೋಗಿದ್ದರು. ಈಗ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯ ಸರದಿ. ಪ್ರಧಾನಿ ನರೇಂದ್ರ ಮೋದಿ ಬೆನ್ನಲ್ಲೇ ಕಲಬುರಗಿಯಲ್ಲಿ ರಾಹುಲ್ ಗಾಂಧಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಇದೇ ಮಾರ್ಚ್ 18ರಂದು, ಇದೇ ತಿಂಗಳ 18ರಂದು ಮಲ್ಲಿಕಾರ್ಜುನ ಖರ್ಗೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ರ್ಯಾಲಿ ನಡೀತಾ ಇದೆ. ಹಾವೇರಿಯ ಬಳಿಕ ಒಂದೇ ವಾರದಲ್ಲಿ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಎರಡನೇ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಅದು ಕೂಡ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಉಮೇಶ್ ಜಾಧವ್ ನಡುವಿನ ಸ್ಪರ್ಧೆಯಿಂದ ಒಂದು ರೀತಿ ತೀವ್ರ ನೆಕ್ ಟು ನೆಕ್ ಫೈಟ್ ಇರತಕ್ಕಂಥ ಒಂದು ಕ್ಷೇತ್ರ. ಆದರೆ ಶತಾಯಗತಾಯ ಮಲ್ಲಿಕಾರ್ಜುನ ಖರ್ಗೆ ಅವರು ಗೆಲ್ಲಲೇಬೇಕು ಅಂತಕ್ಕಂಥ ಪಣ ತೊಟ್ಟು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಪರ ಪ್ರಚಾರ ಮಾಡೋದಕ್ಕೆ ಇದೇ ತಿಂಗಳ 18ರಂದು
ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ಬೃಹತ್ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗಿ ಜನರನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ, ತಮ್ಮ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆಯನ್ನ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಸುಕೇಶ್, ತಮ್ಮ ಎರಡನೇ ಪ್ರಚಾರ ಕರ್ನಾಟಕದಲ್ಲಿ ಕಲಬುರಗಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು, ಏನು ಪ್ರಮುಖವಾದ ಕಾರಣ ಇದಕ್ಕೆ ಅಂತ? ಅರವಿಂದ್, ರಾಹುಲ್ ಗಾಂಧಿ ಅವರ ಎರಡನೇ ಪ್ರಚಾರ ಸಭೆಯನ್ನ ಕಲಬುರಗಿಯಲ್ಲಿ ಆಯ್ಕೆ ಮಾಡಿಕೊಳ್ಳಕ್ಕಿರುವಂತಹ ಕಾರಣಗಳೇನು ಅಂತಂದ್ರೆ, ಟಾರ್ಗೆಟ್ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂಥ ರೀತಿಯಲ್ಲಿ ಅಮಿತ್ ಶಾ ಮತ್ತೆ ಮೋದಿ ಈ ಹಿಂದೆ ಕೂಡ ಅವ್ರನ್ನ ಟಾರ್ಗೆಟ್ ಮಾಡಿದಂಥದ್ದು, ಮತ್ತು ಅಲ್ಲಿಗೆ ಬಂದು ನರೇಂದ್ರ ಮೋದಿ ಅವರ ಒಂದು ರ್ಯಾಲಿಯನ್ನು ಕೂಡ ಮಾಡಿ ಹೋಗಿದ್ರು, ಮತ್ತು ಕಾಂಗ್ರೆಸ್ ನ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಗೆಲುವು ಕೂಡ ಕಾಂಗ್ರೆಸ್ ಗೆ ಅಷ್ಟು ಪ್ರಮುಖವಾಗುತ್ತೆ. ಹಾಗಾಗಿ ಕೆಲವೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೆರವಿಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಲಬುರಗಿಯಲ್ಲೇ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಸಮಾವೇಶವನ್ನು ಮಾಡಿರುವಂತ ಕಲಬುರಗಿಗೆ ಬಂದು ರಾವೊಂದು ಸಮಾವೇಶ ಮಾಡೋಣ ಅನ್ನುವಂತ ಭರವಸೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂಥದ್ದು. ನಿನ್ನೆ ದೆಹಲಿಯಲ್ಲಿ ರಾಜ್ಯ ನಾಯಕರ ಜೊತೆ ಮಾತನಾಡಿರುವಂತಹ ರಾಹುಲ್ ಗಾಂಧಿ ಇದೇ ತಿಂಗಳ 18ರಂದು ಕಲಬುರಗಿಗೆ ಬರ್ತೀನಿ, ಒಂದು ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಓಕೆ ಸುಕೇಶ್, ಹಾಗಾದ್ರೆ ರಾಹುಲ್ ಗಾಂಧಿ ಅವರ ಫೋಕಸ್ ಮೋರ್ ಆನ್ ಕರ್ನಾಟಕ ಅಂತ ಅನ್ಬೋದು ಈ ಸರ್ತಿ ಚುನಾವಣೆಯಲ್ಲಿ? ಖಂಡಿತ, ಕರ್ನಾಟಕದಲ್ಲೂ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಅವರದೇ ಪಕ್ಷ ಅಧಿಕಾರದಲ್ಲಿದೆ, ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಸಹಜವಾಗಿ ಪಕ್ಷಗಳು ಅಧಿಕಾರದಲ್ಲಿ ಇರುವಂತಹ ರಾಜ್ಯಗಳಿಂದ ಹೆಚ್ಚಿನ ಸ್ಥಾನಗಳನ್ನ ನಿರೀಕ್ಷೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಕರ್ನಾಟಕದಿಂದಲೂ ಹೆಚ್ಚಿನ ಸ್ಥಾನವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಪಕ್ಷ ವಿಶೇಷವಾಗಿ ಕಲಬುರಗಿಗೆ ಬರುವಂತದ್ದು ಒಂದು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅಂದಿನ UPA ಸರ್ಕಾರ ಕೊಟ್ಟಂತ ಯೋಜನೆಗಳು ಅಥವಾ ವಿಶೇಷ ಸ್ಥಾನಮಾನದ ವಿಚಾರವನ್ನು ನೆನಪಿಸುವುದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಧೈರ್ಯ ತುಂಬುವ ಅಥವಾ ಬಲ ತುಂಬುವಂತ ಪ್ರಯತ್ನದ ಭಾಗವಾಗಿ ಬರುವಂತ ಬರ್ತಾ ಇರುವಂತದ್ದು ಹೆಚ್ಚಿದೆ ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.